ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ವಸತಿ ಸಚಿವ ವಿ ಸೋಮಣ್ಣ. ಸೋಮಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸೋಮಣ್ಣ ಅವರೇ. ಹೆಂಗಿದ್ದೀರಿ, ಹೆಂಗೆ ನಡೀತಾ ಇದೆ ನಿಮ್ಮ ಮಂತ್ರಿಗಿರಿ ಎಲ್ಲ? ಮಂತ್ರಿಗಿರಿ ಚೆನ್ನಾಗಿ ನಡೀತಾ ಇದೆ. ಮಂತ್ರಿಗಿರಿಗೆ ಏನು ತೊಂದರೆ ಇಲ್ಲ, ಸಾರ್ವಜನಿಕವಾಗೂ ಕೂಡ ಜನರು ಕೂಡ ತೃಪ್ತಿಯಾಗಿದ್ದಾರೆ. ವಿಶೇಷವಾಗಿ ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ವಸತಿ ಇಲಾಖೆ ಬಡವರು, ಸಾಮಾನ್ಯರು, ಜನಸಾಮಾನ್ಯರು, ಧ್ವನಿ ಇಲ್ಲದವರಿಗೆ ಸೋಮಣ್ಣವ್ರು ಬಂದು ಏನೆಲ್ಲ ಒಂದಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಆದರೆ ಇವೆಲ್ಲವನ್ನು ಕೂಡ ಸಹಿಸ್ಕೊಳ್ಳದೇ ಆಗದೇ ಇರತಕ್ಕಂಥ ಒಂದು ವರ್ಗದ ಜನರ ಷಡ್ಯಂತ್ರದಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನೆ. ಸೋಮಣ್ಣ ಅವರೇ, ನೀವು ಹೇಳ್ತಾ ಇದ್ದೀರಿ ನಾವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಜನ ಮೆಚ್ಕೊಂಬಿಟ್ಟವ್ರೆ ಅಂತ. ಆದರೆ ಬಿ ಜೆ ಪಿ ಸರ್ಕಾರದ ಸಚಿವರುಗಳು ಜನರ ಕೆಲಸ ಮಾಡಿ ಅಂತ ಆಯ್ಕೆ ಮಾಡಿ ಕಳಿಸಿ ಸಚಿವರನ್ನು ಮಾಡಿದರೆ, ಅವರು ಆಸ್ತಿ ಎಲ್ಲೆಲ್ಲಿ ಇದೆ ಅಲ್ಲಿನ ಆಸ್ತಿ ಹೊಡೆಯೋದು, ದುಡ್ಡು ಹೊಡೆಯೋದು, ಇದನ್ನೇ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಯಾರೂ ಕೂಡ ಮಂತ್ರಿಗಿರಿಯನ್ನು ಅವರು ಸಾರ್ವಜನಿಕರಿಗೋಸ್ಕರ ಮೀಸಲಿಟ್ಟಿಲ್ಲ, ಅವರು ತಮ್ಮ ವೈಯಕ್ತಿಕ ಆಸ್ತಿಗಳಿಕೆಗೆ ಮೀಸಲಿಟ್ಕೊಂಡಿದ್ದಾರೆ. ಒಂದೇನಾಗಿದೆ, ಈ ರಾಜ್ಯಕ್ಕೆ ಮೊದಲನೇ ಬಾರಿಗೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಇತಿಹಾಸದ 65 ವರ್ಷದ ಇತಿಹಾಸದಲ್ಲಿ ಬಡವರಿಗೆ, ಕಡುಬಡವರಿಗೆ, ಧ್ವನಿ ಇಲ್ಲದವರಿಗೆ ಸಂಧ್ಯಾ ಸುರಕ್ಷಾ, ಯಶಸ್ವಿನಿ, ಭಾಗ್ಯಲಕ್ಷ್ಮಿ, ಸುವರ್ಣ ಭೂಮಿ ಇಂಥ 10 ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದರ ಫಲ ಪ್ರಾಯಶಃ ವಿರೋಧ ಪಕ್ಷದ ಕೆಲವರಿಗೆ ಇದು ನುಂಗನಾರದ ತುಪ್ಪಾಗಿ ಇಂಥ ಒಂದು ಅನಿಶ್ಚಿತತೆಯನ್ನು ವ್ಯವಸ್ಥಿತವಾದ ಒಂದು ಪ್ರಚಾರದಲ್ಲಿ ತೊಡಗಿದ್ದಾರೆ. ತಾವು ಹೇಳ್ತೀರಿ ತಾವೆಲ್ಲವೂ ಸರಿಯಾಗಿದೆ ಅಂತ. ಬಿ ಜೆ ಪಿ ಸರ್ಕಾರದ ಯಡಿಯೂರಪ್ಪ ಆದಿಯಾಗಿ ಮಾಜಿ ಮುಖ್ಯಮಂತ್ರಿ, ಸಚಿವರುಗಳು, ಶಾಸಕರುಗಳು ಸಾಲು ಸಾಲು ಹಗರಣದಲ್ಲಿ ಸಿಕ್ಕಾಕೋತಾ ಇದ್ದಾರೆ. ಎಲ್ಲವೂ ಭೂ ಹಗರಣ. ಯಾಕೆ ನೀವು ಈ ರೀತಿ ಆಸ್ತಿ ಹೊಡೆಯೋ ಮತ್ತು ದುಡ್ಡು ಹೊಡೆಯೋ ಕೆಲಸಕ್ಕೆ ಕೈ ಹಾಕಿದ್ದೀರಿ? ಭೂಮಿಯನ್ನು ಹೊಡಿತಕ್ಕಂಥದ್ದಾಗಲಿ, ದುಡ್ಡನ್ನು ದೋಸ್ತಕ್ಕಂಥದ್ದಾಗಲಿ, ಈ ರಾಜ್ಯದ 3.5 ವರ್ಷಗಳಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯು ಕೂಡ ಸಾರ್ವಜನಿಕವಾಗಿ ಇದನ್ನು ನಿಶ್ಚಿಂತವಾಗಿ ಹೇಳ್ತಕ್ಕಂಥ ಒಂದು ಉದಾಹರಣೆಗಳಿಲ್ಲ, ನಿಶ್ಚಯವಾಗಿ ಹೇಳ್ತಕ್ಕಂಥ ಉದಾಹರಣೆಗಳಿಲ್ಲ. ಉದ್ದೇಶಪೂರ್ವಕವಾಗಿ ಎಲ್ಲ ಒಂದು ಕಡೆ ಇಂಥ ಅನೇಕ ಷಡ್ಯಂತ್ರಗಳನ್ನು ಮಾಡುವಾಗ ಇವತ್ತು ಭೂಮಿಯ ಬಗ್ಗೆ ತಾವು ಹೇಳಿದ್ರಿ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ನಾವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಬೆಂಗಳೂರು ಕರ್ನಾಟಕ ಗೃಹಮಂಡಳಿ ಇರ್ಬೋದು, ಇನ್ನಿತರ ಬೆಂಗಳೂರು BBMP ಇರ್ಬೋದು, ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್, ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಸಾಮಾನ್ಯರಿಗೆ ನೆರವನ್ನು ನೀಡ್ತಕ್ಕಂಥ. ಈಗ ರಾಜ್ಯದ ಜನ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಒಂದು ಸತ್ಯ, ಇಡೀ ಕ್ಯಾಬಿನೆಟ್ಟೇ ಈ ರೀತಿ ಅವ್ಯವಹಾರದಲ್ಲಿ ತೊಡಗಿದೆ ಅಂದರೆ ಇದಕ್ಕೆ ಏನಂತ? ಒಂದಂತೂ ಸತ್ಯ, ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ. ರೈಟ್. ಸೋಮಣ್ಣ ಅವ್ರ ಮೇಲೆ ಕೂಡ ಒಂದು ಗುರುತರ ಆರೋಪ, ಅಕ್ರಮ ಡಿನೋಟಿಫಿಕೇಶನ್ ಸೋಮಣ್ಣ ಮಾಡಿದಾರ ಇಲ್ವಾ? ಒಂದು ಸತ್ಯ, ನಾನು ಯಾವುದೇ ಅಕ್ರಮ ಡಿನೋಟಿಫಿಕೇಶನ್ ನನ್ನ ಜೀವನದಲ್ಲಿ ಮಾಡಿದವನಲ್ಲ. ಹಾಗಾದ್ರೆ ನಿಮ್ಮ ಮೇಲೆ ಖಾಸಗಿ ದೂರೊಂದು ಯಾಕೆ ನ್ಯಾಯಾಲಯದಲ್ಲಿ ದಾಖಲಾಗುತ್ತೆ? ಇಷ್ಟೇ ಒಂದು ಸತ್ಯ. ನಾನು ಬೆಂಗಳೂರು ನಗರದ ನಗರಾಭಿವೃದ್ಧಿ ಸಚಿವನಾಗಿ ಈ ರಾಜ್ಯದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಬೆಂಗಳೂರು BBMP ಇರ್ಬೋದು, BMRDA ಇರ್ಬೋದು, ಮತ್ತು ಇನ್ನಿತರ ಸ್ಥಾಯಿತ ಸಂಸ್ಥೆಗಳೇನಿದ್ದೋ ಎಲ್ಲಕ್ಕೂ ಕೂಡ ಒಬ್ಬ ಮಂತ್ರಿಯಾಗಿ ನಾನು ಕೂಡ ತನ್ನ ಕಾರ್ಯವನ್ನು ಮಾಡಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಈ ಸೋಮಣ್ಣ 1969-70 ಬೆಂಗಳೂರಿಗೆ ಬಂದಂಥ ದಿನಗಳನ್ನು ಎಂದೂ ಕೂಡ ಮರೆತವನಲ್ಲ. ಈ ಡಿನೋಟಿಫಿಕೇಷನ್ ಅನ್ನೋ ಒಂದು ಕಾಯಿಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನನ್ನದೇ ಆದಂಥ, ನನ್ನ ಜೊತೆಯಲ್ಲಿರ್ತಕ್ಕಂಥ ಕೆಲವು ಹಿತಾಶಕ್ತಿಗಳು, ಘಟಬದ್ರರು ಮತ್ತು ಷಡ್ಯಂತ್ರವನ್ನು ರೂಪಿಸಿರ್ತಕ್ಕಂಥ. ಈಗ ಸೋಮಣ್ಣ ಹೊಸದಾಗಿ ಏನು ಮಂತ್ರಿಗಿರಿ ನೋಡ್ತಾ ಇಲ್ಲ, 4 ಬಾರಿ ಸಚಿವರಾಗಿದ್ದೀರಿ, ಈ ಹಿಂದೆ ಯಾವತ್ತೂ ಈ ರೀತಿ ಇಲ್ಲ. ಆದರೆ ಬಿ ಜೆ ಪಿ ಸರ್ಕಾರ ಬಂದಮೇಲೆ, ತಾವಲ್ ಮಂತ್ರಿ ಆದಮೇಲೆ ಎಲ್ಲ ಉಳಿದವರೆಲ್ಲ ಮಾಡಿದ್ದಾರೆ ಅಂದರೆ ಓಕೆ, ಬಿ ಜೆ ಪಿ ಸರ್ಕಾರ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿದೆಯಪ್ಪ, ಉಳಿದವರು ಯಾರು ಅಧಿಕಾರ ನೋಡಿರಲಿಲ್ಲ, ಏನೋ ಆಸ್ತಿ ದುಡ್ಡು ಹೊಡೆಯೋಕೆ ಹೊರಟರು ಅಂತ. ಸೋಮಣ್ಣಂಗೆ ಏನಾಗಿತ್ತು? ನಾನು ಸೋಮಣ್ಣ ಹಾಕಿದ್ರಲ್ಲಿ ಸಿಕ್ಕಾಕೊಂಡಿದ್ದೀರಿ. ಈ ಸೋಮಣ್ಣ ಭಾರತೀಯ ಜನತಾ ಪಕ್ಷದ ಬಂದಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಮೆಚ್ಚಿಕೊಂಡು ಅವ್ರ ಪಾರ್ಟಿಗೆ ನಾನು ಕಾಂಗ್ರೆಸ್ಸಿನ ಶಾಸಕಗಿರಿಗೆ ಬಂದಂಥ ಸಂದರ್ಭದಿಂದ ಇಲ್ಲಿವರೆಗೂ ಒಂದೇ ಒಂದು ಅಪಚಾರವನ್ನು ಮಾಡಿದವನಲ್ಲ, ಎಂದೂ ಕೂಡ ಮಾಡಿದವನು ಅಲ್ಲ, ಮುಂದೆಯೂ ಕೂಡ ಮಾಡ್ತಕ್ಕಂಥವನಲ್ಲ. ಆದರೆ ಇದೇನಾಗಿದೆ, 1993ರಲ್ಲಿ ಯಾವುದೋ ಜ್ಞಾನಭಾರತಿ ಬಡಾವಣೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಮಾಡಿ ಅದನ್ನು ಫೈನಲ್ ನೋಟಿಫಿಕೇಷನ್ನ 1996-97 ಮುಗಿಸಿದ್ರು. ಅಂಥ ಸಂದರ್ಭದಲ್ಲಿ ನಡೆದಂಥ ಸುಮಾರು 930 ಎಕರೆ ಇಲ್ಲಿವರೆಗೂ ಕೂಡ BDAನವ್ರು ಮಾಡಿರ್ತಕ್ಕಂಥದ್ದು ಕೇವಲ 120-130 ಎಕರೆ. ರೈಟ್. ಈಗ ನೇರವಾಗಿ ವಿಚಾರಕ್ಕೆ ಬರೋಣ, ಈ ಆಸ್ತಿ ಏನಿದೆ ಈಗ? ಒಂದು ನಿಮಿಷ, ನಾನೇನಾದರೂ ಈ ಹಗರಣದಲ್ಲಿ ನಾನಾಗಲಿ ನನ್ನ ಕುಟುಂಬವಾಗಲಿ ಭಾಗಿಯಾಗಿದೆ ಅಂತಂದರೆ ಕಾನೂನಿಗೆ ನಾವ್ಯಾರು ದೊಡ್ಡವರಲ್ಲ. ನಾವು ಅಕ್ರಮವಾಗಿ ಡಿನೋಟಿಫಿಕೇಷನ್ ಮಾಡಿಲ್ಲ, ಆ ಆಸ್ತಿ ನಿಮ್ಮ ಹೆಸರಲ್ಲಿಲ್ಲ ಅಂತ ನೀವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀರಾ? ಒಂದು, ನಾನು 1900 ಸನ್ಮಾನ್ಯ SM ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸರ್ವೆ ನಂಬರ್ಗಳಲ್ಲಿ ಸುಮಾರು 33 ಎಕರೆ 30 ಗುಂಟೆ ಜಾಗವನ್ನು ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ಅದ್ರ ಜೊತೆಯಲ್ಲಿ
ಇವತ್ತೇನು ನಾನು ಪರ್ಚೇಸ್ ಮಾಡಿದ್ದೀನಿ ಈ ಜಾಗವು ಕೂಡ ಸೇರಿದ್ದೆ ಅನ್ನೋ ದೃಷ್ಟಿಯಿಂದ ನನಗೆ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಪ್ರಾಯಶಃ ಯಾವುದೇ ಡಿನೋಟಿಫಿಕೇಶನ್ ಜಾಗ ಅಲ್ಲ. ನಮಗೆ ಅಂದಿನ ಈ ಜಾಗವನ್ನು ಮಾರಿದಂಥ ಲಿಂಗಯ್ಯನವರು ನಮಗೆ ಈ ಜಾಗವನ್ನು ಏನು ಅವತ್ತು ಪುರಸಭೆಯ ಖಾತೆಯನ್ನು ಮಾಡಿಸಿ ಆ ಖಾತೆ ಮುಖೇನ 21,000 ಮೇಲ್ಪಟ್ಟು ಚದರ ಅಡಿಯನ್ನು ನಾವು ತೆಗೆದುಕೊಂಡ್ವಿ. ಸೊ ತಾವು ಹೇಳ್ತಾ ಇರೋದು ತಾವು ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿಲ್ಲ, ಖರೀದಿ ಮಾಡಿದ್ದೀರಿ? ಮಾಡಿ ಖರೀದಿ ಮಾಡಿದ್ದೀನಿ. ಖರೀದಿ ಮಾಡಿ ಇದನ್ನು ಕೂಡ ನಾನು ಮನೆ ಕಟ್ಟಿಲ್ಲ, ಕಮರ್ಷಿಯಲ್ ಮಾಡಿಲ್ಲ. ಅಲ್ಲಿದ್ದಂಥ ಮನೆಗಳನ್ನು ಒಡೆದಾಕಿ ಆ ಮನೆಗಳಲ್ಲಿ ಒಂದು ಶಾಲೆಯನ್ನು ಕೂಡ 259,900 ರೂಪಾಯಿನ ಅದಕ್ಕೆ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿ 38,963 ರೂಪಾಯಿನ ಪ್ಲಾನಿಗೆ ಸ್ಯಾಂಕ್ಷನ್ಗೆ ದುಡ್ಡು ಕೊಟ್ಟು ಕಾರ್ಪೊರೇಷನ್ಗೆ ನಾವು ಇವೆಲ್ಲ ಕೂಡ ಪುರಸಭೆಯಿಂದ ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಒಂದು ಶಾಲೆಯನ್ನು ಕಟ್ಟಿ ಸುಮಾರು 1,200-1,230 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಸೋಮಣ್ಣ ಆಗಲಿ, ಸೋಮಣ್ಣನ ಕುಟುಂಬ ಆಗಲಿ, ಈ ಡಿನೋಟಿಫಿಕೇಶನ್ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ದಂಧಕ್ಕೆ ನಾವು ಇಳಿದವರಲ್ಲ. ಇದು ನನ್ನ ಜೈಮಾನನಲ್ಲ. ನಾನು ಈ ರೀತಿ ಮಾಡಬೇಕು ಅಂದಿದ್ದರೆ ನಾನೇ ಸ್ವತಃ ಮಂತ್ರಿ ಆಗಿದ್ದೆ. ನಾನು ಯಾವುದೇ ಎಷ್ಟು ಎಕರೆ ಬೇಕಾದ್ರೂ ಮಾಡ್ಕೊಳ್ಳೋದಕ್ಕೆ ನನಗೆ ಯಾರು ಅಡೆತಡೆಗಳಿರಲ್ಲ. ದಿವಂಗತ ಜೆ ಎಚ್ ಪಟೇಲರು ನಮ್ಮ ಮುಂದೆ ಇಲ್ಲ. ಆದರೆ ಸೋಮಣ್ಣ ಮಾಡಿರ್ತಕ್ಕಂಥ ಪ್ರಗತಿಪರ ಕಾರ್ಯಕ್ರಮಗಳು, ಕುಡಿಯೋ ನೀರಿರ್ಬೋದು, ಹೈಮಾಸ್ ದೀಪ್ಗಳಿರ್ಬೋದು, ಅಂಡರ್ಪಾಸ್ಗಳಿರ್ಬೋದು, ಫ್ಲೈಓವರ್ಗಳಿರ್ಬೋದು, ರಿಂಗ್ ರಸ್ತೆಗಳಿರ್ಬೋದು, ಇವತ್ತು ನಡೀತಕ್ಕಂಥ ಮೆಟ್ರೋ ಯೋಜನೆಗಳು, ಇವೆಲ್ಲವೂ ಕೂಡ ಸೋಮಣ್ಣನ 5 ತಿಂಗಳ ಕಾರ್ಯಕ್ರಮಗಳಲ್ಲಿ ಇವೆಲ್ಲವೂ ಕೂಡ ಒಂದಾಗಿದೆ. ಇದನ್ನು ಬೇಕಾದ ಅಂಕಿಅಂಶಗಳ ಮುಖೇನ ನಾನು ಯಾವುದೇ ತಯಾರಾಗಿದ್ದೀನಿ. ಅಕ್ರಮದಲ್ಲಿ ತಾವು ಭಾಗಿಯಾಗಿಲ್ಲ, ಖಂಡಿತ ಆಗಿಲ್ಲ. ರೈಟ್ ಸೋಮಣ್ಣ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.